ನಾನು ಶ್ಲೋಕ ಮರೆತು ಬಿಟ್ಟಿದ್ದೀನಿ, ಕೇಳ್ಕೊಂಡು ಹೇಳ್ತೀನಿ. ಒಳ್ಳೆ ಕೊಬ್ಬದ ದನಿನ ಮಾಂಸ ತಿನ್ಬೇಕು ಅಂತ ಒಂದು ಶ್ಲೋಕ ಇದೆ ನೋಡಿ. ಇದು ಹೇಳಿದ್ರೆ ಕಾಂಟ್ರವರ್ಸಿ ಮಾಡಕ್ ಬಿಡ್ತಾರೆ, ನೀವೇ ಮಾಡ್ಬಿಡ್ತೀರಿ ಕಾಂಟ್ರವರ್ಸಿ. ಅಲ್ಲ, ನೀವು ಏನ್ ಮಾಡ್ತೀರಿ, ನೀವು ಸ್ವಲ್ಪ ಅದಕ್ಕೆ ಟ್ವಿಸ್ಟ್ ಕೊಟ್ಟು ಮಾಡಿ ಹೇಳ್ತೀರಿ, ಅವ್ರು ಅದಕ್ಕೆ ಇನ್ನೊಂದಷ್ಟು ಟ್ವಿಸ್ಟ್ ಕೊಡ್ತಾರೆ. ಸಿ, ದೇರ್ ಇಸ್ ಒಂದು ಶ್ಲೋಕ, ಶ್ಲೋಕ ಬರ್ದಿರೋರು ಅಲ್ಲಪ್ಪ ಯಾರು, ನಾನು ಬರ್ದನ? ಯಾರಿಗೆ ಸಂಸ್ಕೃತ ಗೊತ್ತಿದ್ರೆ ಅವರೇ ಎಲ್ಲ ಬರೆದದು ಶ್ಲೋಕಗಳನ್ನೆಲ್ಲ. ಅಲ್ಲಿ ಒಂದು ಶ್ಲೋಕದಲ್ಲಿ ಹೇಳ್ತಾರೆ, ಚೆನ್ನಾಗಿ ಕೊಬ್ಬಿರ್ತಕ್ಕಂಥ ಓರಿ ಮಾಂಸ ತಿಂದರೆ ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳ್ತಾರೆ. ನಾನು ಮರ್ತು ಬಿಟ್ಟಿದ್ದೀನಿ ಆ ಶ್ಲೋಕನ, ಇನ್ನೊಂದ್ಸರಿ ಬಂದು ಹೇಳ್ತೀನಿ. ಸಿ ನೋಡ್ರಿ, ಅದು ಧಾರ್ಮಿಕ ಭಾವನೆ ಕೆರಳಿಸೋದಲ್ಲ. ಮನುಷ್ಯನಿಗೆ ಫುಡ್ ಆಗ್ಬಿಟ್ಟು ಈಗ ಜಗತ್ತಿನಲ್ಲೆಲ್ಲ ಹೆಚ್ಚಾಗಿ ಬೀಫೇ ತಿಂತಾರೆ, ಕೆಲವು ಕಡೆ ಪೋರ್ಕ್ ತಿಂತಾರೆ, ಕೆಲವು ಕಡೆ ಕುರಿ ಕೋಳಿ ಮಾಂಸ ತಿಂತಾರೆ, ಕೆಲವು ಕಡೆ ವೆಜಿಟೇರಿಯನ್ ತಿಂತಾರೆ. ಅದು ಏನು ಮಾಡೋಕ್ಕಾಗಲ್ಲ. ವೆಜಿಟೇರಿಯನ್ಸು ದೇಶ ಜಗತ್ತಿನಲ್ಲಿ ಕಡಿಮೆ ಇರೋರು, ನಾನ್ ವೆಜಿಟೇರಿಯನ್ಸೇ ಜಾಸ್ತಿ ಇರೋರು. ನೀವು ಒಂದು ಕಡೆ ವಿಶ್ವಮಾನವ ಅಂತ ಹೇಳ್ತೀರಿ, ಇನ್ನೊಂದು ಕಡೆ ನಮ್ಮ ಧರ್ಮ ಅಂತ ಕುಬ್ಜಿರನಾಗಿ ಮಾಡಿಬಿಡ್ತೀರಿ. ಏನದು, ಇಡೀ ಜಗತ್ತೇ ಒಂದು ಊರಿದ್ದಾಗಿ ಅಂತಲ್ವಾ, ಎಲ್ಲ ವಿಶ್ವಮಾನವರಾಗಬೇಕು ಅಂತಲ್ಲ ಹೇಳೋದು. ಏನಾದರೂ ಆಗು, ವಿಶ್ವಮಾನವನಾಗು ಅಲ್ವಾ ಕುವೆಂಪು ಏನಂತ ಕರೆ ಕೊಟ್ರು, ವಿಶ್ವಮಾನವನಾಗುವ. ನೀವು ಇವೆಲ್ಲ ಬಿಟ್ಟೇ ಬಿಡ್ತೀರಿ. ಈ ನಾ ಈ ನಾ ಯಾವ ಕಾಂಟೆಕ್ಸ್ಟ್ ಅಲ್ಲಿ ಹೇಳ್ತೀರಿ ಅದು ಬಿಟ್ಬಿಡ್ತೀರಿ. ಆ ಮೇಲ್ಗಡೆ ಇಡ್ಕೊಂಡು ಅಳ್ಳಾಡ್ಸೋದು ನಾನು ಇವೆಲ್ಲ ಈ ಕಾಂಟೆಕ್ಸ್ಟ್ ನಲ್ಲಿ ಹೇಳಿರೋದು ಇವೆಲ್ಲ ಅಲ್ವಾ. ಈ ಕಾಂಟೆಕ್ಸ್ಟ್ ಸೇರ್ಸ್ ಬರೀಬೇಕು ಯಾವಾಗಲೂ, ಹಾಗಾದ್ರೆ ಜನಗಳಿಗೆ ಸರಿಯಾದ ರೀತಿಯಲ್ಲಿ ಮೆಸೇಜ್ ಕೊಟ್ಟಾಗ ಆಯ್ತು.